हेलो फ्रेंड्स, वेलकम टू माय कुकिंग क्वीन कन्नड़ा। नानिवत्तु बदनेकाई पल्य वण बदनेकाई पल्य हेगोद तोर्तनी। बदनेकाई पल्य कड़मी इंग्रीडियंटल ना बहुत सुलभवा ना आराम इत बहुत टेस्टी इतने नार्थ बहुत जन इन इष्टपुर इू जोड़ रोटी अक्की रोटी चपाती जो कॉम्बिनेशन भाला चलते। बनी हेगे ना तोर्तनी। नोड़ी नमी बेगी सामग्री ऐन नान टमाटे हण्ण तकनी दुड सैज टमाटे वर बेुन चेन जच्चकीन तर आमले वेर दुड ईरुली तकनी चे नानु कटमकीन। बदनेकाया नानूर कटमकीन हाकीन इला कपू आगते अंतर कटमक हाकड़ी आमले ना वण मसाले ऐन बे नान स्वल्प जास्ती तक केंप खारद पौड्र मूर स्पून तकनी स्वल्प अरिशिण वेर स्पून धनिया पौड्र गरम मसाला पौड्र उप इष्ट बेगते। बनी हेगे नोड़ो ना स्टव मेले वो कड़ाई बी आगे बस आगे वेर स्पून नानू दुड एर स्पून एण्णेन हाकोल्तीनि। ನೋಡಿ ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ನಾನು ಇದರಲ್ಲಿ ಹಾಕ್ಕೊಳ್ತೀನಿ। ಸ್ವಲ್ಪ ಕೆಂಪಗಾದ್ರೆ ಸಾಕಾಗುತ್ತೆ। ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದು ಈರುಳ್ಳಿ। ಇದರಲ್ಲಿ ನಾನು ಟೊಮ್ಯಾಟೋ ಹಣ್ಣನ್ನ ಹಾಕ್ತೀನಿ। ಇದೆಲ್ಲ ಚೆನ್ನಾಗಿ ಟೊಮ್ಯಾಟೋ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊಳ್ಳಬೇಕು। ನಾನು ಕಡಿಮೆ ಫ್ಲೇಮ್ ಮಾಡಿ ಇದರಲ್ಲಿ ಒಂದು ಪ್ಲೇಟ್ ಅನ್ನು ಮುಚ್ಚಿ ಹೀಗೆ ಇದರಲ್ಲೇ ಬಿಡ್ತೀನಿ ಒಂದು 10 ನಿಮಿಷ। ಇದರಲ್ಲಿ ಕಡಿಮೆ ಫ್ಲೇಮ್ ಅಲ್ಲೇ ಇದಕ್ಕೆ ಚೆನ್ನಾಗಿ ನಾನು ಬೇಯಿಸ್ಕೊಳ್ತೀನಿ। ನೋಡಿ ಟೊಮ್ಯಾಟೋ ಹಣ್ಣು ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಇದು। ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು। ನೀವು ಇದು ಮಸಾಲೆ ರುಬ್ಬಾದರೂ ಹಾಕಬಹುದು ಇಲ್ಲಾಂದ್ರೆ ಮಾಡಬಹುದು। ನೋಡಿ ನಾನು ಎಲ್ಲ ಮಸಾಲೆಯನ್ನ ಹಾಕ್ಕೊಳ್ತೀನಿ ಇದರಲ್ಲಿ। ಇನ್ನೊಂದು 5 ನಿಮಿಷ ಇದು ಚೆನ್ನಾಗಿ ಇದರಲ್ಲೇ ಮಸಾಲೆ ಹಾಕಿ ಬಿಡ್ತೀನಿ। ಇದು ತಣ್ಣಗಾದ ಮೇಲೆ ನಾನು ಈ ಮಸಾಲೆಯನ್ನ ಆ ಬದನೆಕಾಯಿಯಲ್ಲಿ ತುಂಬಿಕೊಳ್ಳುತ್ತೇನೆ। ಅದರ ಒಳಗೆ ಹಾಕಿ ಮಸಾಲೆಯನ್ನೆಲ್ಲ ತುಂಬಿ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ। ಇದು ಸ್ವಲ್ಪ ಒಂದು 5 ನಿಮಿಷ ನಾನು ಇದರಲ್ಲಿ ಬಿಟ್ಟು ಮತ್ತೆ ಆಫ್ ಮಾಡಿ ತಣ್ಣಗಾದ ಮೇಲೆ ಮಾಡ್ತೀನಿ। ಮಸಾಲೆ ಎಲ್ಲ ತಣ್ಣಗಾಗಿದೆ ಇದರ ಇದು ಇದೆ ಈ ಮಸಾಲೆಯನ್ನ ನಾನು ಈ ಬದನೆಕಾಯಿಯಲ್ಲಿ ಎಲ್ಲ ತುಂ ಹಾಕ್ತೀನಿ। ಈ ತರ ತುಂಬತಾ ಹೋಗಿ ಎಲ್ಲ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಬೇಕು।
ನೋಡಿ ಈ ಥರ ಎಲ್ಲ ತುಂಬಿ ಇಟ್ಕೊಂಡಿದ್ದೀನಿ ಬದನೆಕಾಯಿಯನ್ನು. ಇದನ್ನು ನಾನು ಎಣ್ಣೆಯಲ್ಲಿ ಹೇಗೆ ಫ್ರೈ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಮೊದಲೇ ನಾನು ಮಸಾಲೆನಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಇದು ಒಂದೊಂದೇ ಇಟ್ಕೊಳ್ತಾ ಬರಬೇಕು. ಎಲ್ಲ ಈ ಥರ ಇಟ್ಟು ಇದಕ್ಕೆ ಮುಚ್ಚಿಬಿಡಬೇಕು. ಒಂದು 10 ನಿಮಿಷವರೆಗೂ ನಾವು ಕಡಿಮೆ ಫ್ಲೇಮಲ್ಲೇ ನಾವು ಇದನ್ನೆಲ್ಲ ಕುಕ್ ಮಾಡಬೇಕು. ಇದೆಲ್ಲ ಆದಮೇಲೆ ನಾವು ಮೇಲೆ ಮಸಾಲೆ ಹಾಕ್ತೀನಿ. ಇದು ಸ್ವಲ್ಪ ಬೇಯಿಕೊಳ್ಳಿ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಜೋರಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಬಾರ್ದು. ಈ ಥರ ಕೆಳಗೆ ಮೇಲೆ ಸ್ವಲ್ಪ ಚೇಂಜ್ ಮಾಡಬೇಕು. ನಾವು ಜೋರಾಗಿ ಮಾಡಿದರೆ ಇದು ಎಲ್ಲ ಮಸಾಲೆ ಕೆಳಗಾಗ್ಬಿಡುತ್ತೆ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇದು ಇದರಲ್ಲಿ ನಾನು ಉಳಿದಿರೋದೆಲ್ಲ ಮಸಾಲೆನ ಹಾಕ್ಕೊಳ್ತೀನಿ. ನೋಡಿ ಇನ್ನೊಂದು 10 ನಿಮಿಷ ಇದು ಈ ಥರನೇ ಕಡಿಮೆ ಫ್ಲೇಮಲ್ಲಿ ಇಟ್ಟು ನಾವು ಕುಕ್ ಮಾಡಿದರೆ ಸಾಕಾಗುತ್ತೆ.